ನಮಸ್ಕಾರ ಮುಖ್ಯಾಂಶಗಳು ರೈತರನ್ನು ಉದ್ದೇಶಿಸಿ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಪ್ರಧಾನಿ ನರೇಂದ್ರ ಮೋದಿ ಭಾಷಣ ಕೃಷಿ ಕ್ಷೇತ್ರದಲ್ಲಿ ಕೈಗೊಂಡಿರುವ ಸುಧಾರಣೆಗಳ ಕುರಿತು ಮಾಹಿತಿ 28,000 ಕೋಟಿ ರೂಪಾಯಿ ಮೊತ್ತದ ರಕ್ಷಣಾ ಸಾಧನಗಳ ಖರೀದಿಗೆ ಡಿಎಸಿ ಅನುಮೋದನೆ ಮೇಕ್ ಇನ್ ಇಂಡಿಯಾ ಆತ್ಮನಿರ್ಭರ ಭಾರತ ಯೋಜನೆಯಡಿ ಉತ್ಪನ್ನಗಳಿಗೆ ಆದ್ಯತೆ ಎರಡನೇ ಹಂತದ ಗ್ರಾಮ ಪಂಚಾಯಿತಿ ಚುನಾವಣೆಗೆ ನಾಮಪತ್ರ ಸಲ್ಲಿಸಲು ಇಂದು ಕಡೇ ದಿನ ಮುಕ್ತ ನ್ಯಾಯಸಮ್ಮತ ಚುನಾವಣೆಗೆ ಸಹಕಾರ ನೀಡಲು ರಾಜಕೀಯ ಪಕ್ಷಗಳಿಗೆ ಚುನಾವಣಾ ಆಯೋಗ ಮನವಿ ಅಡಿಲೇಡ್ ಕ್ರಿಕೆಟ್ ಟೆಸ್ಟ್ ಭಾರತ ಮೊದಲ ಇನ್ನಿಂಗ್ಸ್ ನಲ್ಲಿ 244 ರನ್ ಗಳಿಗೆ ಆಲ್ ಔಟ್ ಆಸ್ಟ್ರೇಲಿಯಾದಿಂದ ಆಟ ಆರಂಭ ವಾರ್ತೆಗಳ ವಿವರ ಪ್ರಧಾನಿ ನರೇಂದ್ರ ಮೋದಿ ಅವರು ಇಂದು ಮಧ್ಯಪ್ರದೇಶದ ರೈತರನ್ನು ಉದ್ದೇಶಿಸಿ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಮಾತನಾಡಲಿದ್ದಾರೆ ರಾಜ್ಯ ಸರ್ಕಾರ ಆಯೋಜಿಸಿರುವ ಕಿಸಾನ್ ಕಲ್ಯಾಣ ಸಮ್ಮೇಳನ ಕಾರ್ಯಕ್ರಮದ ವೇಳೆ ಅವರು ಕೃಷಿ ಕ್ಷೇತ್ರದಲ್ಲಿ ಕೈಗೊಂಡಿರುವ ಸುಧಾರಣೆಗಳ ಕುರಿತಂತೆ ರೈತರೊಂದಿಗೆ ತಮ್ಮ ಅನಿಸಿಕೆ ಹಂಚಿಕೊಳ್ಳುವರು ಈ ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿ ಶಿವರಾಜ್ ಸಿಂಗ್ ಚೌಹಾಣ್ ಭಾಗವಹಿಸಲಿದ್ದು 20,000 ಕ್ಕೂ ಅಧಿಕ ರೈತರು ಪಾಲ್ಗೊಳ್ಳಲಿದ್ದಾರೆ ಇತ್ತೀಚೆಗೆ ಕೇಂದ್ರ ಸರ್ಕಾರ ಕೈಗೊಂಡಿರುವ ಕೃಷಿ ಸುಧಾರಣೆಗಳಿಂದ ಆಗುವ ಪ್ರಯೋಜನಗಳ ಕುರಿತಂತೆ ರೈತರಿಗೆ ಸಮಗ್ರ ಮಾಹಿತಿಯನ್ನು ನೀಡಲಾಗುವುದು ಇದೇ ವೇಳೆ 2020ರ ಮುಂಗಾರು ಹಂಗಾಮಿನಲ್ಲಿ ಬೆಳೆ ಹಾನಿಗೆ ತುತ್ತಾದ ರೈತರಿಗೆ ವಿಮೆ ಪರಿಹಾರ ಹಣವನ್ನು ವರ್ಗಾಯಿಸಲಾಗುವುದು 25 ಲಕ್ಷಕ್ಕೂ ಅಧಿಕ ರೈತರು ಒಟ್ಟು 1600 ಕೋಟಿ ರೂಪಾಯಿಗೂ ಹೆಚ್ಚು ಹಣವನ್ನು ಸ್ವೀಕರಿಸಲಿದ್ದಾರೆ ಇದೇ ವೇಳೆ ಕೃಷಿ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಚಾಲನೆ ನೀಡಲಾಗುವುದು ರೈತರ ಹಿತಾಸಕ್ತಿಯನ್ನು ರಕ್ಷಿಸಲು ಜಾರಿಗೊಳಿಸಿರುವ ನೂತನ ಕೃಷಿ ಸುಧಾರಣೆಗಳಿಂದ ಭಾರತೀಯ ಕೃಷಿ ವ್ಯವಸ್ಥೆಯಲ್ಲಿ ಹೊಸ ಅಧ್ಯಾಯ ಆರಂಭಕ್ಕೆ ಭದ್ರ ಬುನಾದಿ ಹಾಕಲಾಗಿದೆ ಇದರಿಂದ ದೇಶದ ರೈತರು ಮತ್ತಷ್ಟು ಸಬಲೀಕರಣಗೊಂಡು ಸ್ವತಂತ್ರವಾಗಲಿದ್ದಾರೆ ಎಂದು ಕೇಂದ್ರ ಕೃಷಿ ಸಚಿವ ನರೇಂದ್ರ ಸಿಂಗ್ ತೋಮರ್ ಹೇಳಿದ್ದಾರೆ ಅವರು ಪ್ರತಿಭಟನಾ ನಿರತ ರೈತರಿಗೆ ಬರೆದಿರುವ ಪತ್ರದಲ್ಲಿ ಸರ್ಕಾರ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಸಬ್ಕಾ ವಿಶ್ವಾಸ್ ಮಂತ್ರದೊಂದಿಗೆ ಅಭಿವೃದ್ಧಿ ಪಥದಲ್ಲಿ ಮುನ್ನಡೆಯುತ್ತಿದ್ದು ಯಾವ ವ್ಯಕ್ತಿಗೂ ತಾರತಮ್ಯ ಮಾಡುತ್ತಿಲ್ಲ ಇದಕ್ಕೆ ಕಳೆದ 6 ವರ್ಷಗಳ ಆಡಳಿತ ಸಾಕ್ಷಿಯಾಗಿದೆ ಎಂದು ಹೇಳಿದ್ದಾರೆ ನೂತನ ಕೃಷಿ ಸುಧಾರಣೆಗಳನ್ನು ಹಲವು ರೈತ ಸಂಘಟನೆಗಳು ಹಾಗೂ ರೈತರು ಸ್ವಾಗತಿಸಿದ್ದಾರೆ ಈಗಾಗಲೇ ಹಲವು ರೈತರು ಹೊಸ ಸುಧಾರಣೆಗಳ ಲಾಭ ಪಡೆಯುತ್ತಿದ್ದಾರೆ ಆದರೆ ರೈತರಲ್ಲಿ ಗೊಂದಲ ಸೃಷ್ಟಿಸಲಾಗುತ್ತಿದೆ ಅದನ್ನು ನಿವಾರಿಸುವುದು ತಮ್ಮ ಕರ್ತವ್ಯವಾಗಿದೆ ಎಂದು ಅವರು ತಿಳಿಸಿದ್ದಾರೆ ಈಗಾಗಲೇ ಸ್ಪಷ್ಟಪಡಿಸಿರುವಂತೆ ಕನಿಷ್ಠ ಬೆಂಬಲ ಬೆಲೆ ನೀತಿ ಮುಂದುವರಿಸಲಾಗುವುದು ಎಂಎಸ್ಪಿ ಕುರಿತು ಲಿಖಿತ ರೂಪದಲ್ಲಿ ಪ್ರತಿಭಟನಾ ನಿರತ ರೈತ ಸಂಘಟನೆಗಳಿಗೆ ಆಶ್ವಾಸನೆ ನೀಡಲು ಕೇಂದ್ರ ಸರ್ಕಾರ ಸಿದ್ಧವಿದೆ ಯಾವುದೇ ವಿವಾದಗಳಿದ್ದಲ್ಲಿ ಪರಿಹರಿಸಿಕೊಳ್ಳಲು ಅದಾಲತ್ಗಳಿಗೆ ಮೊರೆ ಹೋಗುವ ವ್ಯವಸ್ಥೆಯನ್ನು ಕಲ್ಪಿಸಲಾಗುವುದು ಎಂದು ಸಚಿವರು ಭರವಸೆ ನೀಡಿದ್ದಾರೆ ಕೇಂದ್ರ ಕೃಷಿ ಕಾಯ್ದೆಗಳನ್ನು ವಿರೋಧಿಸಿ ರೈತರು ನಡೆಸುತ್ತಿರುವ ಪ್ರತಿಭಟನೆಯನ್ನು ಕೈಬಿಡಬೇಕೆಂದು ಅವರು ಮನವಿ ಮಾಡಿದ್ದಾರೆ ಈ ಕಾಯ್ದೆಗಳ ಕುರಿತು ರೈತರಿಗಿರುವ ಎಲ್ಲ ಅನುಮಾನಗಳನ್ನು ಪರಿಹರಿಸಲು ಕೇಂದ್ರ ಸರ್ಕಾರ ಬದ್ಧ ಎಂದು ಅವರು ಪುನರುಚ್ಚರಿಸಿದ್ದಾರೆ ಅಥವಾ ನಹೀಂ ಕರೆ ಅಗರ್ ಉಸ್ಕಿ ಇಚ್ಛಾ ಹೈ ತೋ ಉಸೆ ಕರನಾ ಚಾಹಿಯೆ ಔರ್ ಅಗರ್ ವೋ ಕರೆಗಾ ತೋ ಏಕ್ ಕಾನೂನಿ ಸುರಕ್ಷಾ ಉಸ್ ಗರೀಬ್ ಕಿಸಾನ್ ಕೋ ಮಿಲೆ यह प्रबंध इस कानून के माध्यम से हम लोगों ने किया है। ಈ ಮಧ್ಯೆ ಡಿಡಿ ನ್ಯೂಸ್ ಆಯೋಜಿಸಿದ್ದ ರೈತರೊಂದಿಗಿನ ಸಂವಾದ ಕಾರ್ಯಕ್ರಮದಲ್ಲಿ ತೋಮರ್ ವಿಡಿಯೋ ಕಾನ್ಫರೆನ್ಸ್ ಮೂಲಕ ರೈತರ ಸಂದೇಹಗಳನ್ನು ಪರಿಹರಿಸಲು ಯತ್ನಿಸಿದರು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅಧ್ಯಕ್ಷತೆಯಲ್ಲಿ ನಡೆದ ರಕ್ಷಣಾ ಖರೀದಿ ಮಂಡಳಿ ಡಿಎಸಿ 28,000 ಕೋಟಿ ರೂಪಾಯಿ ಮೊತ್ತದ ರಕ್ಷಣಾ ಉತ್ಪನ್ನಗಳನ್ನು ಖರೀದಿಸಲು ಅನುಮೋದನೆ ನೀಡಿದೆ ಆ ಪೈಕಿ 27,000 ಕೋಟಿ ರೂಪಾಯಿ ಮೊತ್ತದ ಸಾಧನಗಳು ದೇಶೀಯ ಉತ್ಪನ್ನಗಳಾಗಿರಲಿವೆ ಸೇನೆ ನೌಕಾಪಡೆ ಮತ್ತು ವಾಯುಪಡೆಗಳಿಗೆ ಅಗತ್ಯ ಶಸ್ತ್ರಾಸ್ತ್ರ ಉಪಕರಣ ಹಾಗೂ ಸಾಧನಗಳನ್ನು ದೇಶೀಯ ಉದ್ಯಮದಿಂದ ಖರೀದಿಸಲು ಸಭೆ ಅನುಮೋದನೆ ನೀಡಿದೆ ಮೇಕ್ ಇನ್ ಇಂಡಿಯಾ ಆತ್ಮನಿರ್ಭರ ಭಾರತ ಯೋಜನೆಯಡಿ ಅಭಿವೃದ್ಧಿಪಡಿಸಿರುವ ಉತ್ಪನ್ನಗಳ ಖರೀದಿಗೆ ಹೆಚ್ಚಿನ ಉತ್ತೇಜನ ನೀಡಲು ಸಮಿತಿ ನಿರ್ಧರಿಸಿದೆ ಆ ಕುರಿತಂತೆ ಖರೀದಿ ಪ್ರಸ್ತಾವಗಳಿಗೆ ಒಪ್ಪಿಗೆ ನೀಡಿದೆ ಭಾರತೀಯ ನೌಕಾಪಡೆಗೆ ಮುಂದಿನ ಪೀಳಿಗೆಯ ಅತ್ಯಾಧುನಿಕ ಗಸ್ತು ನೌಕೆಗಳು ವಾಯುಪಡೆಗೆ ಅಗತ್ಯ ಅತ್ಯಾಧುನಿಕ ಹೆಲಿಕಾಪ್ಟರ್ ಖರೀದಿಯು ಈ ಪ್ರಸ್ತಾವದಲ್ಲಿ ಸೇರಿದೆ ಕೇಂದ್ರ ರಾಸಾಯನಿಕ ಮತ್ತು ರಸಗೊಬ್ಬರ ಖಾತೆ ಸಚಿವ ಡಿವಿ ಸದಾನಂದ ಗೌಡ ದೆಹಲಿಯಲ್ಲಿ ನಿನ್ನೆ 2 ದಿನಗಳ ಭಾರತೀಯ ಔಷಧ ಉತ್ಪನ್ನ ಸಂಸ್ಥೆಗಳ ವಾರ್ಷಿಕ ಸಮಾವೇಶ ಉದ್ಘಾಟಿಸಿದರು ನಂತರ ಅವರು
ಜಾಗತಿಕ ಸಾಂಕ್ರಾಮಿಕದ ಸಮಯದಲ್ಲಿ ಭಾರತೀಯ ಔಷಧೋತ್ಪನ್ನ ವಲಯ ಅತ್ಯುತ್ತಮ ರೀತಿಯಲ್ಲಿ ಕಾರ್ಯನಿರ್ವಹಿಸಿದೆ ದೇಶಕ್ಕೆ ಅಗತ್ಯ ಸೇವೆಗಳನ್ನು ಒದಗಿಸಲು ಶಕ್ತಿ ಮೀರಿ ಶ್ರಮಿಸಿದೆ ಎಂದರು ಭಾರತವನ್ನು ಜಗತ್ತಿನ ಔಷಧೋತ್ಪನ್ನ ತಾಣ ಎಂದು ಪರಿಗಣಿಸಲಾಗುತ್ತಿದೆ ಕೋವಿಡ್ 19 ರ ಸಮಯದಲ್ಲಿ ಇದು ನಿಜ ಎಂಬುದು ದೃಢಪಟ್ಟಿದೆ ಭಾರತ ಜಗತ್ತಿನ ಬಹುತೇಕ ರಾಷ್ಟ್ರಗಳಿಗೆ ಗಂಭೀರ ಜೀವ ರಕ್ಷಕ ಔಷಧ ಉತ್ಪನ್ನಗಳನ್ನು ಪೂರೈಸಿದೆ ಎಂದರು ರಾಜ್ಯದಲ್ಲಿ ಇದೇ 22 ಹಾಗೂ 27 ರಂದು ಎರಡು ಹಂತಗಳಲ್ಲಿ ಗ್ರಾಮ ಪಂಚಾಯತ್ ಚುನಾವಣೆ ನಡೆಯುತ್ತಿದ್ದು ಎರಡನೇ ಹಂತದ ಚುನಾವಣೆಗೆ ನಾಮಪತ್ರ ಸಲ್ಲಿಸಲು ಇಂದು ಕಡೆಯ ದಿನವಾಗಿದೆ ರಾಜ್ಯದಲ್ಲಿ ಚುನಾವಣಾ ಪ್ರಕ್ರಿಯೆ ತೀವ್ರಗೊಂಡಿದ್ದು ಚುನಾವಣಾ ಕಣ ರಂಗೇರಿದೆ ಮೊದಲ ಹಂತದ ಚುನಾವಣೆಗೆ ಸಲ್ಲಿಕೆಯಾಗಿದ್ದ 164,555 ನಾಮಪತ್ರಗಳ ಪೈಕಿ 40,352 ಮಂದಿ ಉಮೇದುವಾರಿಕೆಯನ್ನು ಹಿಂಪಡೆದಿದ್ದಾರೆ 117 ತಾಲೂಕುಗಳ 3,019 ಗ್ರಾಮ ಪಂಚಾಯತ್ಗಳಿಗೆ ಚುನಾವಣೆ ನಡೆಯುತ್ತಿದ್ದು ಒಟ್ಟು 117,383 ಮಂದಿ ಕಣದಲ್ಲಿದ್ದಾರೆ ಈವರೆಗೆ ದಾಖಲೆ ಪ್ರಮಾಣದಲ್ಲಿ ಅಂದರೆ 4,377 ಮಂದಿ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ 432 ಗ್ರಾಮ ಪಂಚಾಯತ್ ಸ್ಥಾನಗಳಿಗೆ ಯಾರೊಬ್ಬರೂ ನಾಮಪತ್ರ ಸಲ್ಲಿಸಿಲ್ಲ ಎಂದು ರಾಜ್ಯ ಚುನಾವಣಾ ಆಯೋಗ ಮಾಹಿತಿ ನೀಡಿದೆ ಗ್ರಾಮ ಪಂಚಾಯತ್ ಚುನಾವಣೆ ಪಕ್ಷರಹಿತವಾಗಿದ್ದು ಮುಕ್ತ ಮತ್ತು ನ್ಯಾಯಸಮ್ಮತವಾಗಿ ಚುನಾವಣೆ ನಡೆಸಲು ಎಲ್ಲಾ ರಾಜಕೀಯ ಪಕ್ಷಗಳು ಸೂಕ್ತ ಸಹಕಾರ ನೀಡಬೇಕೆಂದು ರಾಜ್ಯ ಚುನಾವಣಾ ಆಯೋಗ ಮನವಿ ಮಾಡಿದೆ ಕರ್ನಾಟಕ ಗ್ರಾಮ ಸ್ವರಾಜ್ ಮತ್ತು ಪಂಚಾಯತ್ ರಾಜ್ ಅಧಿನಿಯಮ 1993ರಡಿ ಚುನಾವಣೆಯನ್ನು ಪಕ್ಷರಹಿತವಾಗಿ ನಡೆಸಬೇಕಿದ್ದು ಇದಕ್ಕಾಗಿ ಎಲ್ಲ ಅಭ್ಯರ್ಥಿಗಳಿಗೆ ಮುಕ್ತ ಚಿಹ್ನೆಗಳನ್ನು ಹಂಚಿಕೆ ಮಾಡಲಾಗಿದೆ ರಾಜಕೀಯ ಪಕ್ಷಗಳ ಮುಖಂಡರು ಚುನಾವಣಾ ಪ್ರಚಾರದಲ್ಲಿ ಪ್ರತ್ಯಕ್ಷ ಅಥವಾ ಪರೋಕ್ಷವಾಗಿ ಭಾಗವಹಿಸಿ ಸಭೆ ಸಮಾರಂಭಗಳಲ್ಲಿ ಪಾಲ್ಗೊಂಡರೆ ಮತದಾರರ ಮೇಲೆ ಪ್ರಭಾವ ಬೀರಿದಂತಾಗುತ್ತದೆ ಜೊತೆಗೆ ಇದು ಮಾದರಿ ನೀತಿ ಸಂಹಿತೆಯ ಉಲ್ಲಂಘನೆಗೆ ಕಾರಣವಾಗುತ್ತದೆ ಎಂದು ಆಯೋಗ ತಿಳಿಸಿದೆ ಉಡುಪಿ ಜಿಲ್ಲೆಯ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ ವತಿಯಿಂದ ಯಕ್ಷಗಾನ ಹಾಗೂ ಜಾನಪದ ಸಂಗೀತದ ಮೂಲಕ ಮತದಾನದ ಮೌಲ್ಯ ಹಾಗೂ ಮಹತ್ವದ ಕುರಿತು ಅರಿವು ಮೂಡಿಸಲು ಕೈಗೊಂಡಿರುವ ಚುನಾವಣಾ ಜಾಗೃತಿ ಅಭಿಯಾನಕ್ಕೆ ಸಾರ್ವಜನಿಕರಿಂದ ವ್ಯಾಪಕ ಪ್ರಶಂಸೆ ವ್ಯಕ್ತವಾಗಿದೆ ಜಿಲ್ಲೆಯ ಶ್ರೀ ಸುಬ್ರಹ್ಮಣ್ಯ ಯಕ್ಷಗಾನ ಕಲಾಮಂಡಳಿಯ ಕಲಾವಿದರು ಕಲ್ಯಾಣಪುರ ನೇಜಾರ್ ಗ್ರಾಮ ಪಂಚಾಯಿತಿ ವ್ಯಾಪ್ತಿ ಸೇರಿದಂತೆ ಸುಮಾರು 20ಕ್ಕೂ ಹೆಚ್ಚು ಗ್ರಾಮಗಳಲ್ಲಿ ಅರ್ಹ ವ್ಯಕ್ತಿಗೆ ಮತ ಚಲಾಯಿಸುವುದರಿಂದ ಆಗುವ ಪ್ರಯೋಜನಗಳು ಸೇರಿದಂತೆ ಹಲವು ಸಂದೇಶಗಳನ್ನು ಯಕ್ಷಗಾನ ರೂಪಕದಲ್ಲಿ ಪ್ರಸ್ತುತಪಡಿಸುತ್ತಿದ್ದಾರೆ ಅಲ್ಲ ಅದಕ್ಕೂ ನೀನು ಈಗ ಬರುವುದಕ್ಕೂ ಏನು ಕಾರಣ ಈ ಮತದಾನಕ್ಕೆ ಮುಂಚೆ ಇವನು ಹಾಳಾಗುವುದರೊಂದಿಗೆ ಇವನ ಜೊತೆ ಇದ್ದ ಚಾಲಕರಿಗೆಲ್ಲ ಮದ್ಯದ ಆಸೆಯನ್ನು ತೋರಿಸಿ ಮತದಾನ ಹಾಳು ಮಾಡಿದವನಿಗೆ ಓ ಪುರಜನರೇ ಯಾವತ್ತು ನೀವು ಹಣಕ್ಕಾಗಿ ಒಬ್ಬ ಹಣ ನೀಡ್ತಾನೆ ಅಂತ ಹೇಳಿ ಆದ್ರೆ ಅವನಿಗೆ ಮತವನ್ನು ನೀಡುತ್ತೀರಿ ಅಂತ ಹೇಳಿ ಆದ್ರೆ ನಿಮ್ಮ ತನವನ್ನು ನೀವು ಮಾರಿದ ಹಾಗಲ್ವೇ ಒಂದು ಹಲವಾರು ವರ್ಷಗಳ ಯಕ್ಷಗಾನ ಕಲಾವಿದ ದಾಮೋದರ್ ಭಾಟ್ ಜಿಲ್ಲೆಯ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ ಸಿಬ್ಬಂದಿಯ ಸಹಕಾರದಿಂದ ಜಿಲ್ಲೆಯಾದ್ಯಂತ ಮತದಾನದ ಪ್ರಾಮುಖ್ಯತೆ ಕುರಿತು ಯಕ್ಷಗಾನದ ಮೂಲಕ ಅರಿವು ಮೂಡಿಸುವ ಕಾರ್ಯ ಸಾಧ್ಯವಾಗಿದೆ ಎಂದರು ಮಾಡಲು ಅಧಿಕಾರಿಗಳು ಹೇಳಿದ್ದಾರೆ ಒಂದು ಹೆಚ್ಚು ಕಮ್ಮಿ ಒಂದು 20 ಪಂಚಾಯತ್ಗಳಿಗೆ ಉಡುಪಿ ಜಿಲ್ಲೆಯಾದಂತ ಒಂದು 20 ಪಂಚಾಯತ್ಗಳಲ್ಲಿ ತೆರಳಿ ಪಂಚಾಯತ್ಗಳಲ್ಲಿ ಮಾತಾಡಿಕೊಂಡು ಪಂಚಾಯತಿಗೆ ಸಂಬಂಧಪಟ್ಟಂತಹ ಸ್ಥಳದಲ್ಲಿ ನಾವು ಬೀದಿ ನಾಟಕವಾಗಿ ಈ ಯಕ್ಷಗಾನವನ್ನು ಮತದಾನದ ಜಾಗೃತಿ ಮೂಡಿಸುವುದರ ಬಗ್ಗೆ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ ಸ್ಥಳೀಯ ನಿವಾಸಿ ಜೋಸೆಫ್ ಮತದಾನದ ಮೌಲ್ಯವನ್ನು ತಿಳಿಸುವಲ್ಲಿ ಇಲಾಖೆ ಕೈಗೊಂಡಿರುವ ಕಾರ್ಯ ಪ್ರಶಂಸನೀಯ ಎಂದರು ಇವತ್ತಿನ ಒಂದು ರಾಜಕೀಯ ಬೆಳವಣಿಗೆಯ ಆಧಾರದ ಮೇಲೆ ಅಥವಾ ಈ ಚಿಂತನೆಯನ್ನು ನಮಗೆ ಇಟ್ಟು ಮತದಾನಕ್ಕೆ ಯಾಕೆ ಪಾವಿತ್ರತೆಯನ್ನು ಕೊಡಬೇಕು ನಾವು ಯಾಕೆ ಮತದಾನವನ್ನು ಚಲಾಯಿಸಬೇಕು ನಮ್ಮ ಗ್ರಾಮದ ಅಭಿವೃದ್ಧಿಗೆ ಗ್ರಾಮದ ಬೆಳವಣಿಗೆಗೆ ಯಾವುದೆಲ್ಲ ಸಹಕಾರಿಯಾಗ್ತದೆ ಇದರಿಂದ ಯಾವ ವ್ಯಕ್ತಿಯನ್ನು ಆರಿಸಬೇಕು ಈ ಒಂದು ವಿಚಾರದ ಮೇಲೆ ಬಹಳ ಚಂದವಾಗಿ ನಮಗೆ ಇವತ್ತು ಮತದಾನ ಜಾಗೃತಿಯ ಮೂಲಕ ನಮಗೆ ಮನವರಿಕೆ ಮಾಡಿದ್ದಾರೆ ಸುಧಾರಿತ ಕ್ರಮಗಳೊಂದಿಗೆ ರಾಜ್ಯದಲ್ಲಿ ವಿದ್ಯಾಗಮ ಕಾರ್ಯಕ್ರಮವನ್ನು ಪುನರಾರಂಭಿಸಲಾಗುವುದು ಎಂದು ಪ್ರಾಥಮಿಕ ಮತ್ತು ಪ್ರೌಢಶಿಕ್ಷಣ ಸಚಿವ ಎಸ್ ಸುರೇಶ್ ಕುಮಾರ್ ಚಾಮರಾಜನಗರದಲ್ಲಿ ತಿಳಿಸಿದ್ದಾರೆ ಸುದ್ದಿಗಾರರೊಂದಿಗೆ ಅವರು ವಿದ್ಯಾಗಮವನ್ನು ಈ ಬಾರಿ ಸರ್ಕಾರಿ ಶಾಲೆಗಳ ಜೊತೆಗೆ ಖಾಸಗಿ ಶಾಲೆಗಳಿಗೂ 1ರಿಂದ 10ನೇ ತರಗತಿವರೆಗೆ ವಿಸ್ತರಿಸಲಾಗುವುದು
ಆದರೆ ವಿದ್ಯಾಗಮವನ್ನೇ ಶಾಲೆಗಳ ಆರಂಭ ಎಂದು ಯಾರೂ ಭಾವಿಸಬಾರದು ಎಂದು ಮನವಿ ಮಾಡಿದ್ದಾರೆ. ವಿದ್ಯಾಗಮವನ್ನು ವಿಸ್ತರಿಸುವಂತೆ ಪೋಷಕರು ಹಾಗೂ ಶಿಕ್ಷಕರಿಂದ ಬೇಡಿಕೆ ಬಂದಿದ್ದು ಈ ಹಿನ್ನೆಲೆಯಲ್ಲಿ ಪುನರಾರಂಭಿಸಲಾಗುತ್ತಿದೆ. ಆದರೆ ಇದು ಮಕ್ಕಳಿಗೆ ಕಡ್ಡಾಯವಾಗಿರುವುದಿಲ್ಲ, ಜೊತೆಗೆ ಪೋಷಕರ ಒಪ್ಪಿಗೆ ಬೇಕಾಗುತ್ತದೆ. ಶಾಲೆಗಳ ಹೊರಾಂಗಣದಲ್ಲಿ ಮಕ್ಕಳನ್ನು ಕೂರಿಸಿ ಶೈಕ್ಷಣಿಕ ಚಟುವಟಿಕೆಗಳನ್ನು ಹೇಳಿಕೊಡಲು ಅವಕಾಶ ಕಲ್ಪಿಸಲಾಗುವುದು ಎಂದು ಅವರು ಮಾಹಿತಿ ನೀಡಿದ್ದಾರೆ. ಇಲ್ಲ, ವಿದ್ಯಾಗಮ ನಿಲ್ಲಿಸಬಾರ್ದೋಗಿತ್ತು ನೀವು ಅಂತ ಶಿಕ್ಷಕರು ಕೂಡ ಸ್ವಲ್ಪ ಬದಲಾವಣೆ ಮಾಡಿ ವಿದ್ಯಾಗಮ ಮತ್ತೆ ತರಬೇಕು ಅಂತ ಹೇಳಿದರು. ಸೊ ಈ ಹಿನ್ನೆಲೆಯಲ್ಲಿ ನಾವು ಮಾಡ್ತಾ ಇದ್ದೀವಿ. ಈ ಸಲ ವಿದ್ಯಾಗಮ ಕೇವಲ ಸರ್ಕಾರಿ ಶಾಲೆಗಳಿಗೆ ಮಾತ್ರ ಅಲ್ಲ, ಮುಂಚೆಯಿಂದನೂ ಹೇಳ್ತಾ ಇದ್ದೆ ನಾನು, ಖಾಸಗಿ ಶಾಲೆಗಳಿಗೂ ಕೂಡ ಮುಕ್ತವಾಗಿ ಇದಕ್ಕೆ ಅವಕಾಶ ಇದೆ. ವಿದ್ಯಾಗಮನ 1ನೇ ಕ್ಲಾಸಿಂದ 10ನೇ ಕ್ಲಾಸ್ವರೆಗೂ ಮಾಡಲಿಕ್ಕೆ ಅವಕಾಶ ಇದೆ. ಜೊತೆಗೆ ಏನೇನು ಮುನ್ನೆಚ್ಚರಿಕೆ ಕ್ರಮ ತಗೋಬೇಕು ಅಂತ ಹೇಳಿದ್ದೀವಿ. ಮತ್ತೆ ಇದು ಯಾವುದೇ ರೀತಿ ಕಂಪಲ್ಸರಿ ಅಲ್ಲ, ತಂದೆ ತಾಯಿ ಒಪ್ಪಿಗೆ ಕೊಟ್ಟರೆ ಮಾತ್ರ ಬರಬಹುದು. ಜೊತೆಗೆ ವಿದ್ಯಾಗಮದ ಆರಂಭ ಶಾಲೆಗಳ ಆರಂಭ ಅಂತ ಯಾರು ಕೂಡ ಅನ್ಕೋಬಾರದು. ಇದು ತರಗತಿಗಳು ನಾವು ನಡೆಸೋದಿಲ್ಲ, ಆಚೆ ಅಲ್ಲಲ್ಲೇ ಕೂತ್ಕೊಂಡು ಆಕ್ಟಿವಿಟೀಸು, ಒಂದಷ್ಟು ಕಲಿಕೆ ನಿರಂತರವಾಗಿರಬೇಕು. ಆ ದೃಷ್ಟಿಯಿಂದ ಇವತ್ತು ನಾವು ಮಾಡ್ತಾ ಇದ್ದೀವಿ. ಮತ್ತೆ ಮಕ್ಕಳು ಕೂಡ ಮಾಸ್ಕ್ ಹಾಕೊಂಡು ಬರಬೇಕು. ಆಮೇಲೆ ಮಕ್ಕಳು ಕೂಡ ಅಕಸ್ಮಾತ್ ಏನಾದ್ರು ಆರೋಗ್ಯ ತೊಂದರೆ ಇದ್ರೆ ಅದು ಗುಣಮುಖರಾಗೋವರೆಗೂ ವಿದ್ಯಾಗಮಕ್ಕೆ ಬರೋದಕ್ಕೆ ಅವಕಾಶ ಇಲ್ಲ. ಇದೆಲ್ಲ ಎಚ್ಚರಿಕೆ ಕ್ರಮವನ್ನು ನಾವು ತಗೊಳ್ತೇವೆ. ಶಿಕ್ಷಕರು ಹಾಗೂ ಶಿಕ್ಷಣ ರಂಗದ ಸಮಸ್ಯೆಗಳ ಪರಿಹಾರಕ್ಕೆ ಸರ್ಕಾರ ಬದ್ಧವಾಗಿದೆ. ಮುಂಬರುವ 3 ತಿಂಗಳಲ್ಲಿ ಈ ಸಮಸ್ಯೆಗಳ ಪರಿಹಾರ ಸಾಧ್ಯ ಎಂದು ಗಣಿ ಮತ್ತು ಭೂವಿಜ್ಞಾನ ಖಾತೆ ಸಚಿವ ಸಿಸಿ ಪಾಟೀಲ್ ಧಾರವಾಡದಲ್ಲಿ ನಿನ್ನೆ ತಿಳಿಸಿದ್ದಾರೆ. ಹಲವು ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಧಾರವಾಡ ಜಿಲ್ಲಾಧಿಕಾರಿ ಕಚೇರಿ ಮುಂಭಾಗ ಕಳೆದ ಕೆಲವು ದಿನಗಳಿಂದ ಶಿಕ್ಷಕರು ನಡೆಸುತ್ತಿದ್ದ ಪ್ರತಿಭಟನಾ ಸ್ಥಳಕ್ಕೆ ಭೇಟಿ ನೀಡಿದ ಸಚಿವರು ಶಿಕ್ಷಣ ಕ್ಷೇತ್ರದ ಹಲವು ಸಮಸ್ಯೆಗಳ ಪರಿಹಾರಕ್ಕೆ ಸರ್ಕಾರ ಬದ್ಧವಾಗಿದ್ದು ತಮ್ಮ ಹೋರಾಟವನ್ನು ಕೈಬಿಡುವಂತೆ ಮನವಿ ಮಾಡಿದರು. ಈ ವೇಳೆ ಜಿಲ್ಲಾಧಿಕಾರಿ ನಿತೀಶ್ ಕೆ ಪಾಟೀಲ್ ಸೇರಿದಂತೆ ಶಿಕ್ಷಕರ ಸಂಘಟನೆಗಳ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಬಳಿಕ ವಿಧಾನ ಪರಿಷತ್ ಸದಸ್ಯ ಬಸವರಾಜ ಹೊರಟ್ಟಿ ಶಿಕ್ಷಕರ ಪ್ರತಿಭಟನೆಗೆ ಸರ್ಕಾರ ಸ್ಪಂದಿಸಿದ್ದು ಈ ನಿಟ್ಟಿನಲ್ಲಿ ಸಚಿವರು ಖುದ್ದಾಗಿ ಭೇಟಿ ನೀಡಿರುವುದು ಸಮಾಧಾನ ತಂದಿದೆ, ಸತ್ಯಾಗ್ರಹವನ್ನು ಸದ್ಯ ಮೊಟಕುಗೊಳಿಸಲಾಗುವುದು ಎಂದರು. ಗೋಹತ್ಯೆ ನಿಷೇಧ ಮಸೂದೆ ಜಾರಿಯಿಂದ ರೈತ ಸಮುದಾಯಕ್ಕೆ ಅನ್ಯಾಯವಾಗಲಿದೆ, ಇದನ್ನು ನಾವು ವಿರೋಧಿಸುತ್ತೇವೆ ಎಂದು ಪ್ರದೇಶ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷ ಡಿಕೆ ಶಿವಕುಮಾರ್ ಹುಬ್ಬಳ್ಳಿಯಲ್ಲಿ ನಿನ್ನೆ ತಿಳಿಸಿದ್ದಾರೆ. ಸುದ್ದಿಗಾರರೊಂದಿಗೆ ಅವರು ವಿಧಾನ ಪರಿಷತ್ ಸಭಾಪತಿ ಪದಚ್ಯುತಿ ವಿಚಾರಕ್ಕೆ ಸಂಬಂಧಿಸಿದಂತೆ ಆಡಳಿತ ಪಕ್ಷದ ಮುಖಂಡರು ರಾಜ್ಯಪಾಲರ ಬಳಿಗೆ ತೆರಳಿದ್ದು ಅವರ ಪ್ರತಿಕ್ರಿಯೆ ಬಳಿಕ ಮುಂದಿನ ನಿರ್ಣಯ ಕೈಗೊಳ್ಳಲಾಗುವುದು ಎಂದರು. ವಿಧಾನ ಪರಿಷತ್ನಲ್ಲಿ ಉಂಟಾದ ಗದ್ದಲ ಹಾಗೂ ಕೋಲಾಹಲ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಖಂಡನೀಯ ಎಂದು ಅವರು ಹೇಳಿದರು. ದೇಶ ನಮ್ಮ ಪ್ರಭಾವಿತ ನೋಡಿ ಇದನ್ನ ನಮ್ಮ ಕಳೆದ ತರಂತ ಕೆಲಸ ಎಂದು ಅವರು ವೇಟಿಂಗ್ ಕಾನೂನಿನಲ್ಲಿ ಏನಿದೆ ಆ ಥರ ಒಂದು ಚೇರ್ಮನ್ ಇಬ್ರು ಮೆಂಬರ್ಸ್ ನಮ್ ಗೊತ್ತಿದೆ, ಮೆಂಬರ್ಸ್ ಇಲ್ಲ ಅನ್ನೋದು ನಮ್ಗೆ ಗೊತ್ತಿದೆ. ಅವರೇನು ಡಿಸಿಷನ್ ತಗೊಳ್ಳಿ, ಸಬ್ಜೆಕ್ಟ್ ಅವಶ್ಯಕತೆ ಇದೆ, ರಾಜ್ಯಪಾಲ ಬಗ್ಗೆ ಅವ್ರು ಹೋಗಿದ್ದಾರೆ, ಅವ್ರು ಏನೋ ಅಂತಾರೆ ನೋಡೋಣ, ಆಮೇಲೆ ನಾವು ಮಾತಾಡ. ದೇಶದಾದ್ಯಂತ ಕೊರೋನಾ ಸೋಂಕಿತರ ಪ್ರಮಾಣ ಕ್ರಮೇಣ ಇಳಿಮುಖವಾಗುತ್ತಿದೆ. ಕಳೆದ 24 ಗಂಟೆಗಳಲ್ಲಿ 22,889 ಹೊಸ ಕೊರೋನಾ ಸೋಂಕು ಪ್ರಕರಣಗಳು ಪತ್ತೆಯಾಗಿದ್ದು ಒಟ್ಟು ಸಂಖ್ಯೆ 99,79,447ಕ್ಕೆ ಏರಿಕೆಯಾಗಿದೆ. ಪ್ರಸ್ತುತ ದೇಶದಲ್ಲಿ 313,831 ಸೋಂಕಿತರು ವಿವಿಧ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಸಕ್ರಿಯ ಪ್ರಕರಣಗಳ ಸಂಖ್ಯೆ 3.14%ಕ್ಕೆ ಇಳಿಕೆಯಾಗಿದೆ.
ಈವರೆಗೆ 95,20,827 ಮಂದಿ ಚೇತರಿಸಿಕೊಂಡಿದ್ದು ಗುಣಮುಖರಾದವರ ಪ್ರಮಾಣ ಶೇಕಡಾ 95.4%. ಒಂದೇ ದಿನ 338 ಮಂದಿ ಮೃತಪಟ್ಟಿದ್ದು ಒಟ್ಟು ಮರಣ ಸಂಖ್ಯೆ 144,789ಕ್ಕೆ ಏರಿಕೆಯಾಗಿದೆ. ಮರಣ ಪ್ರಮಾಣ ಶೇಕಡಾ 1.45%. ರಾಜ್ಯದಲ್ಲಿ ನಿನ್ನೆ ಹೊಸದಾಗಿ 1,236 ಕೋವಿಡ್ ಪ್ರಕರಣಗಳು ದೃಢಪಟ್ಟಿದ್ದು ಇದರೊಂದಿಗೆ ಒಟ್ಟು ಸೋಂಕು ಪ್ರಕರಣಗಳ ಸಂಖ್ಯೆ 905,901ಕ್ಕೆ ಏರಿಕೆಯಾಗಿದೆ. ನಿನ್ನೆ 1,497 ಮಂದಿ ಆಸ್ಪತ್ರೆಯಿಂದ ಬಿಡುಗಡೆಯಾಗಿದ್ದು ಇದುವರೆಗೂ ಗುಣಮುಖರಾದವರ ಸಂಖ್ಯೆ ಒಟ್ಟು 878,696ಕ್ಕೆ ತಲುಪಿದೆ. ನಿನ್ನೆ 10 ಮಂದಿ ಸಾವನ್ನಪ್ಪಿದ್ದು ಮೃತಪಟ್ಟವರ ಸಂಖ್ಯೆ 11,981ಕ್ಕೆ ಏರಿಕೆಯಾಗಿದೆ. ಸದ್ಯ ರಾಜ್ಯದಲ್ಲಿ 15,205 ಸಕ್ರಿಯ ಪ್ರಕರಣಗಳಿವೆ. 229 ಮಂದಿ ರಾಜ್ಯದ ವಿವಿಧ ಆಸ್ಪತ್ರೆಗಳಲ್ಲಿ ತೀವ್ರ ನಿಗಾ ಘಟಕದಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ನಿನ್ನೆ 106,356 ಮಾದರಿ ಪರೀಕ್ಷೆ ನಡೆಸಿದ್ದು ಇದುವರೆಗೂ 1,27,17,849 ಮಂದಿಗೆ ಕೊರೋನಾ ಪರೀಕ್ಷೆ ನಡೆಸಲಾಗಿದೆ ಎಂದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ತಿಳಿಸಿದೆ. ಬೆಂಗಳೂರಿನಲ್ಲಿ ನಿನ್ನೆ 689 ಮಂದಿಗೆ ಸೋಂಕು ತಗುಲಿದ್ದು ಒಟ್ಟು ಸೋಂಕು ಪ್ರಕರಣಗಳ ಸಂಖ್ಯೆ 380,936ಕ್ಕೆ ಏರಿಕೆಯಾಗಿದೆ. ನಿನ್ನೆ 866 ಮಂದಿ ಆಸ್ಪತ್ರೆಯಿಂದ ಬಿಡುಗಡೆಯಾಗಿದ್ದು ಇದುವರೆಗೂ ಗುಣಮುಖರಾದವರ ಸಂಖ್ಯೆ 366,445ಕ್ಕೆ ಏರಿಕೆಯಾಗಿದೆ. ಸದ್ಯ 10,238 ಸಕ್ರಿಯ ಪ್ರಕರಣಗಳಿವೆ. ಬೆಂಗಳೂರಿನಲ್ಲಿ 7 ಮಂದಿ ಮೃತಪಟ್ಟಿರುವುದು ಸೇರಿದಂತೆ ಒಟ್ಟಾರೆ 4,252 ಮಂದಿ ಸಾವನ್ನಪ್ಪಿದ್ದಾರೆ. ವಿವಿಧ ಜಿಲ್ಲೆಗಳಲ್ಲಿ ವರದಿಯಾಗಿರುವ ಪ್ರಕರಣಗಳ ವಿವರ ಇಂತಿದೆ. ಈಗ ಜಾಹೀರಾತು, ನಂತರ ವಾರ್ತಾ ಪ್ರಸಾರ ಮುಂದುವರಿಯುತ್ತದೆ. ಕಡೆಟ್ ಯೋಚಿಸಿ, ಒಂದು ವೇಳೆ ಅಸಲಿ ಜೀವನದಲ್ಲಿ ಈ ರೀತಿ ಆದ್ರೆ ಎಷ್ಟು ತೊಂದರೆ ಆಗುತ್ತೆ. ಆದ್ರೆ ಸದ್ಯ ಬ್ಯಾಂಕಿಂಗ್ ನಲ್ಲಿ ಹಾಗಿಲ್ಲ. ನಿಮ್ಮ ವಯಸ್ಸು 70ಕ್ಕಿಂತ ಹೆಚ್ಚಿದ್ರೆ ಅಥವಾ ನೀವು ಅಂಗವಿಕಲರಾಗಿದ್ರೆ ಬ್ಯಾಂಕ್ ನಿಮ್ಗೆ ಕೆಲವು ಅಗತ್ಯದ ಬ್ಯಾಂಕಿಂಗ್ ಸೇವೆಗಳನ್ನು ಮನೆ ಬಾಗಿಲಿಗೆ ನೀಡಬಹುದು. ಆರ್ಬಿಐ ಹೇಳುತ್ತೆ, ಜಾಣರಾಗಿರಿ, ಜಾಗರೂಕರಾಗಿರಿ. ಕೋವಿಡ್ 19 ಲಸಿಕೆ ನೀಡಲು ಅಗತ್ಯ ಸಿದ್ಧತೆ ಮಾಡಿಕೊಳ್ಳುವಂತೆ ಸರ್ಕಾರ ಸೂಚಿಸಿರುವ ಹಿನ್ನೆಲೆಯಲ್ಲಿ ಬಳ್ಳಾರಿ ಜಿಲ್ಲಾಸ್ಪತ್ರೆಯಲ್ಲಿ ಲಸಿಕೆ ಸಂಗ್ರಹ ಹಾಗೂ ಸಾಗಣೆಗೆ ವಿವಿಧ ಸೌಲಭ್ಯ ಕೈಗೊಳ್ಳಲಾಗಿದೆ. ಜಿಲ್ಲಾಸ್ಪತ್ರೆ ಅಧಿಕಾರಿಗಳು ಲಸಿಕೆ ಸಂಗ್ರಹಣೆಗೆ ನೂತನ ಕಟ್ಟಡದ ಜೊತೆಗೆ ಶೀತಲೀಕರಣ ಯಂತ್ರವನ್ನು ಸಿದ್ಧ ಮಾಡಿಕೊಂಡಿದ್ದಾರೆ. ಡಿಡಿ ನ್ಯೂಸ್ನೊಂದಿಗೆ ಜಿಲ್ಲಾ ಆರೋಗ್ಯ ಸಂಯೋಜನಾಧಿಕಾರಿ ಡಾಕ್ಟರ್ ಅನಿಲ್ ಕುಮಾರ್, ವ್ಯಾಕ್ಸಿನ್ ಸಂಗ್ರಹಣೆಗೆ ಈಗಾಗಲೇ 400 ಲೀಟರ್ ಹಾಗೂ 300 ಲೀಟರ್ಗಳ ವ್ಯಾಕ್ಸಿನ್ ಶೀತಲೀಕರಣ ಯಂತ್ರಗಳು ಸಿದ್ಧವಾಗಿವೆ. ಅಲ್ಲದೆ ಹೊಸದಾಗಿ ಚಿಕ್ಕ ಗಾತ್ರದ 50 ಹಾಗೂ ದೊಡ್ಡ ಗಾತ್ರದ 5 ಯಂತ್ರಗಳನ್ನು ಖರೀದಿಸಲಾಗಿದೆ. ಮೊದಲಿಗೆ ಆರೋಗ್ಯ ಕಾರ್ಯಕರ್ತರಿಗೆ ಲಸಿಕೆ ನೀಡಲು ಆದ್ಯತೆ ನೀಡಲಾಗಿದ್ದು ಮಾರ್ಗಸೂಚಿಯಂತೆ ಎಲ್ಲ ಸಿದ್ಧತೆ ಮಾಡಿಕೊಳ್ಳಲಾಗಿದೆ ಎಂದು ಅವರು ಮಾಹಿತಿ ನೀಡಿದ್ದಾರೆ. ಮತ್ತೊಂದು 5 ಲಾರ್ಜ್ ಐಲಾಸ್ ನಮಗೆ ಸಪ್ಲೈ ಮಾಡ್ತಿದ್ದಾರೆ. ಸೊ ಇದರಿಂದ ಏನಾಗುತ್ತೆ, ನಮಗೆ ಆದಷ್ಟು ವ್ಯಾಕ್ಸಿನ್ ನಮಗೆ ಏನು ಫಸ್ಟ್ ಫೇಸ್ ಆಫ್ ವ್ಯಾಕ್ಸಿನೇಷನ್ ನಾವೇನು ಹೆಲ್ತ್ ಕೇರ್ ವರ್ಕರ್ಸ್ ಕೊಡ್ತೀವಿ ಅದಕ್ಕೆ ನಾವು ಈಗ ರೆಡಿ ಆಗಿದ್ದೀವಿ. ಸೊ ಒನ್ಸ್ ವ್ಯಾಕ್ಸಿನ್ಸ್ ನಮಗೆ ಬಂದ್ಮೇಲೆ ನಾವು ಅಕಾರ್ಡಿಂಗ್ ಟು ದಿ ಗೈಡ್ಲೈನ್ಸ್ ಏನ್ ನಮಗೆ ಸ್ಟೇಟ್ ಇಂದ ಬರುತ್ತೆ ಆ ಗೈಡ್ಲೈನ್ಸ್ ಪ್ರಕಾರ ನಾವೇನಾದ್ರೆ ವ್ಯಾಕ್ಸಿನ್ ಡಿಸ್ಟ್ರಿಬ್ಯೂಷನ್ ನಾವು ಈಗ ಸಿದ್ಧವಾಗಿದ್ದೀವಿ. ಕೊರೋನಾ ಬಿಕ್ಕಟ್ಟಿನ ಹಿನ್ನೆಲೆಯಲ್ಲಿ ಕ್ರಿಸ್ಮಸ್ ಹಾಗೂ ಹೊಸ ವರ್ಷಾಚರಣೆ ಸಂದರ್ಭದಲ್ಲಿ ಕೈಗೊಳ್ಳಬೇಕಾದ ಮುಂಜಾಗ್ರತಾ ಕ್ರಮಗಳ ಕುರಿತು ರಾಜ್ಯ ಸರ್ಕಾರ ಮಾರ್ಗಸೂಚಿಗಳನ್ನೊಳಗೊಂಡ ಆದೇಶವನ್ನು ಜಾರಿಗೊಳಿಸಿದೆ. ಚರ್ಚ್ಗಳಲ್ಲಿ ಹೆಚ್ಚು ಜನರು ಸೇರದಂತೆ ವ್ಯಕ್ತಿಗತ ಅಂತರ ಕಾಯ್ದುಕೊಳ್ಳಲು ಮೇಲ್ವಿಚಾರಕರು ಮತ್ತು ಆಯೋಜಕರು ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಬೇಕು. ಕ್ರಿಸ್ಮಸ್ ಹಬ್ಬದ ಆಚರಣೆ ಸಂದರ್ಭದಲ್ಲಿ ಕೋವಿಡ್ 19 ಸಾಂಕ್ರಾಮಿಕ ಸೋಂಕು ತಡೆಗಟ್ಟಲು ಸಾರ್ವಜನಿಕರ ಹಸ್ತಲಾಘವ ಮತ್ತು ಆಲಿಂಗನವನ್ನು ನಿಷೇಧಿಸಲಾಗಿದೆ. ಡಿಸೆಂಬರ್ 30ರಿಂದ ಜನವರಿ 2ರವರೆಗೆ ಕ್ಲಬ್,
ಪಬ್, ರೆಸ್ಟೋರೆಂಟ್ನಂತಹ ಸ್ಥಳಗಳಲ್ಲಿ ವ್ಯಕ್ತಿಗತ ಅಂತರ ಕಾಯ್ದುಕೊಳ್ಳಬೇಕು. ಹೆಚ್ಚು ಜನರು ಸೇರುವ ವಿಶೇಷ ಯೋಜಿತ ಗುಂಪುಗೂಡುವಿಕೆ, ವಿಶೇಷ ಡಿಜೆ, ಡ್ಯಾನ್ಸ್ ಕಾರ್ಯಕ್ರಮ, ವಿಶೇಷ ಪಾರ್ಟಿ ಇತ್ಯಾದಿಗಳನ್ನು ನಿಷೇಧಿಸಲಾಗಿದೆ. ಹೊಸ ವರ್ಷಾಚರಣೆ ಸಂದರ್ಭಗಳಲ್ಲಿ ಸಾರ್ವಜನಿಕ ಸ್ಥಳಗಳಲ್ಲಿ, ಮುಖ್ಯ ರಸ್ತೆಗಳಲ್ಲಿ ಮತ್ತು ವ್ಯಕ್ತಿಗತ ಅಂತರವಿಲ್ಲದೆ ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಗುಂಪುಗೂಡುವುದನ್ನು ಹಾಗೂ ಸಂಭ್ರಮಾಚರಣೆಯನ್ನು ನಿಷೇಧಿಸಲಾಗಿದೆ. ಆಯ್ದ ರಸ್ತೆ ಸ್ಥಳಗಳಿಗೆ ಸಂಬಂಧಿಸಿದಂತೆ ಸ್ಥಳೀಯ ಪೊಲೀಸ್ ಆಯುಕ್ತರು, ಜಿಲ್ಲಾಧಿಕಾರಿಗಳು ಹೆಚ್ಚಿನ ನಿರ್ಬಂಧಗಳನ್ನು ವಿಧಿಸಬಹುದಾಗಿದೆ ಎಂದು ಆದೇಶದಲ್ಲಿ ತಿಳಿಸಲಾಗಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರು ನಾಳೆ ಅಸೋಚಾಮ್ ಸಂಸ್ಥಾಪನಾ ಸಪ್ತಾಹವನ್ನು ಉದ್ದೇಶಿಸಿ ಭಾಷಣ ಮಾಡಲಿದ್ದಾರೆ. ಅಲ್ಲದೆ ಪ್ರಧಾನಿ ಅವರು ಟಾಟಾ ಬಳಗದ ಮುಖ್ಯಸ್ಥ ರತನ್ ಟಾಟಾ ಅವರಿಗೆ ಅಸೋಚಾಮ್ನ ಶತಮಾನದ ಉದ್ಯಮಿ ಪ್ರಶಸ್ತಿ ನೀಡಿ ಗೌರವಿಸಲಿದ್ದಾರೆ. ವಾಣಿಜ್ಯ ಹಾಗೂ ಕೈಗಾರಿಕಾ ಚಟುವಟಿಕೆಗಳನ್ನು ಉತ್ತೇಜಿಸುವ ಸಲುವಾಗಿ 1920 ಸ್ಥಾಪನೆಯಾದ ಅಸೋಚಾಮ್ ಭಾರತದ ಎಲ್ಲೆಡೆ ತನ್ನ ಶಾಖೆಗಳನ್ನು ಹೊಂದಿದೆ. ಸುಮಾರು 400 ಅಧಿಕ ವಾಣಿಜ್ಯ ಮತ್ತು ವ್ಯಾಪಾರ ಸಂಸ್ಥೆಗಳು ಇದರ ವ್ಯಾಪ್ತಿಗೆ ಒಳಪಡಲಿದ್ದು ದೇಶಾದ್ಯಂತ 4.5 ಲಕ್ಷಕ್ಕೂ ಅಧಿಕ ಸದಸ್ಯರಿದ್ದಾರೆ. ಈ ಸಂಸ್ಥೆ ಭಾರತೀಯ ಕೈಗಾರಿಕೆಗಳ ಅತ್ಯಂತ ಪ್ರಮುಖ ಸಂಸ್ಥೆಯಾಗಿ ಹೊರಹೊಮ್ಮಿದೆ. ಭಾರತೀಯ ಬಾಹ್ಯಾಕಾಶ ಸಂಸ್ಥೆ ಇಸ್ರೋ ಪಿಎಸ್ಎಲ್ವಿ C-50 ರಾಕೆಟ್ ಮೂಲಕ CMS-01 ಸಂಪರ್ಕ ಉಪಗ್ರಹವನ್ನು ಯಶಸ್ವಿಯಾಗಿ ಉಡಾವಣೆಗೊಳಿಸಿದೆ. ಆಂಧ್ರಪ್ರದೇಶದ ಶ್ರೀಹರಿಕೋಟಾದ ಸತೀಶ್ ಧವನ್ ಬಾಹ್ಯಾಕಾಶ ಕೇಂದ್ರದಿಂದ ನಿನ್ನೆ ಸಂಜೆ ಉಪಗ್ರಹವನ್ನು ನಭೋಮಂಡಲಕ್ಕೆ ಉಡಾವಣೆ ಮಾಡಲಾಯಿತು. ಪಿಎಸ್ಎಲ್ವಿ ರಾಕೆಟ್ ಮೂಲಕ ಇದು 52ನೇ ಉಡಾವಣೆಯಾಗಿದ್ದು ದೇಶೀಯವಾಗಿ 77ನೇ ಉಡ್ಡಯನವಾಗಿದೆ. ಈ ಸಂಪರ್ಕ ಉಪಗ್ರಹದಿಂದ ಸಿ ಬ್ಯಾಂಡ್ ಸೇವೆಯನ್ನು ಮತ್ತಷ್ಟು ವಿಸ್ತರಿಸಲಿದ್ದು ಅಂಡಮಾನ್, ನಿಕೋಬಾರ್ ಮತ್ತು ಲಕ್ಷದ್ವೀಪ ವಲಯದಲ್ಲಿ ಸಂಪರ್ಕ ವ್ಯವಸ್ಥೆ ಸುಧಾರಿಸಲಿದೆ. ಈ ಉಪಗ್ರಹ 7 ವರ್ಷಗಳ ಕಾಲ ಕಾರ್ಯನಿರ್ವಹಿಸಲಿದೆ. Yet another time achieved a successful mission. CMS-01 mission is fully accomplished. Take you to the addressing by Chairman ISRO. ವಿದಾ ಲೇತೆ ಹೈ. ಇನ್ ಇಸ್ರೋ ಅಧ್ಯಕ್ಷ ಡಾಕ್ಟರ್ ಕೆ ಸಿವನ್ ಪಿಎಸ್ಎಲ್ವಿ C-50 ರಾಕೆಟ್ CMS-01 ಸಂವಹನ ಉಪಗ್ರಹವನ್ನು ಯಶಸ್ವಿಯಾಗಿ ನಿರ್ದಿಷ್ಟ ಕಕ್ಷೆಯಲ್ಲಿ ಇರಿಸಿದೆ. ಉಪಗ್ರಹ ಅತ್ಯುತ್ತಮವಾಗಿ ಕಾರ್ಯನಿರ್ವಹಿಸುತ್ತಿದ್ದು ಮುಂದಿನ 4 ದಿನಗಳಲ್ಲಿ ಕಕ್ಷೆಯ ನಿರ್ದಿಷ್ಟ ಜಾಗದಲ್ಲಿ ಇರಲಿದೆ. COVID-19 ಸಾಂಕ್ರಾಮಿಕ ಸಂದರ್ಭದಲ್ಲೂ ತಂಡಗಳು ಉತ್ತಮವಾಗಿ ಮತ್ತು ಸುರಕ್ಷಿತ ರೀತಿಯಲ್ಲಿ ಕೆಲಸ ಮಾಡಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿವೆ. ಈ ಕಾರ್ಯಕ್ರಮದಲ್ಲಿ ಭಾಗಿಯಾದ ಎಲ್ಲರಿಗೂ ಅಭಿನಂದನೆ ಸಲ್ಲಿಸುವುದಾಗಿ ತಿಳಿಸಿದರು. ಬಿಕಾಸ್ ಆಫ್ ದ ಹಾರ್ಡ್ ವರ್ಕ್ ಅಂಡ್ ಡೆಡಿಕೇಟೆಡ್ ಎಫರ್ಟ್ ಬೈ ಟೀಮ್ ಇಸ್ರೋ ಬೋತ್ ಲಾಂಚ್ ವೆಹಿಕಲ್ ಟೀಮ್ ಆಸ್ ವೆಲ್ ಆಸ್ ಸ್ಯಾಟಲೈಟ್ ಟೀಮ್ ಟೈರ್ಲೆಸ್ಲಿ ವರ್ಕ್ ವೆರಿ in the pandemic conditions very safely they worked as well as with a minimum number of team they have done the job. ಉತ್ತರ ಕನ್ನಡ ಜಿಲ್ಲೆ ಶಿರಸಿ ತಾಲೂಕಿನ ನೇರಳಹಳ್ಳಿ ಎಂಬ ಗ್ರಾಮದ ಬಳಿ 17ನೇ ಶತಮಾನಕ್ಕೆ ಸಂಬಂಧಿಸಿದ ಮಣ್ಣಿನ ಪಾತ್ರೆಗಳು, ಕುಡಿಯುವ ನೀರಿನ ಮಡಿಕೆ ಇತ್ಯಾದಿ ಪಳೆಯುಳಿಕೆಗಳು ಪತ್ತೆಯಾಗಿವೆ. ಇತಿಹಾಸ ತಜ್ಞರು ಮಣ್ಣಿನ ಈ ಪಳೆಯುಳಿಕೆಗಳನ್ನು ಜೈನರು ಬಳಕೆ ಮಾಡುತ್ತಿದ್ದ ವಸ್ತುಗಳು ಎಂದು ಅಂದಾಜಿಸಿದ್ದಾರೆ. ಅರಣ್ಯ ಇಲಾಖೆ ಗಿಡಗಳನ್ನು ನೆಡುವ ಸಲುವಾಗಿ ಸುಮಾರು 2 ಅಡಿ ಆಳದ ಗುಂಡಿಗಳನ್ನು ತೆಗೆಯುವ ವೇಳೆ ಈ ಪಳೆಯುಳಿಕೆಗಳು ಪತ್ತೆಯಾಗಿವೆ. ಸಮೀಪದಲ್ಲೇ ಇರುವ ಪುರಾತನ ಕಲ್ಲೇಶ್ವರ ದೇವಾಲಯಕ್ಕೂ ಈ ಪಳೆಯುಳಿಕೆಗಳಿಗೂ ಸಂಬಂಧ ಇರಬಹುದು ಎಂದು ಅಂದಾಜಿಸಲಾಗಿದೆ. ಪಳೆಯುಳಿಕೆಗಳು ದೊರೆತ ಜಾಗದಲ್ಲಿ ಇನ್ನಷ್ಟು ಉತ್ಖನನ ಮಾಡಿದಲ್ಲಿ ಮತ್ತಷ್ಟು ಪುರಾತನ ವಸ್ತುಗಳು ಸಿಗಬಹುದು ಎಂದು ಸ್ಥಳೀಯರು ಅಭಿಪ್ರಾಯಪಟ್ಟಿದ್ದಾರೆ. ಇತಿಹಾಸ ತಜ್ಞ ಲಕ್ಷ್ಮೀ ಹೆಗಡೆ ಸೊಂದ ಈಗ ದೊರಕಿರುವ ಪಳೆಯುಳಿಕೆಗಳು 17ನೇ ಶತಮಾನ, ಶಿಲಾಯುಗ ಹಾಗೂ ಕಬ್ಬಿಣ ಯುಗಕ್ಕೆ ಸಂಬಂಧಿಸಿವೆ. ಇವುಗಳ ಮಹತ್ವ ಅರಿತು ಉತ್ಖನನ ಮಾಡಿ ಇನ್ನಷ್ಟು ಮಾಹಿತಿ ಸಂಗ್ರಹಿಸುವ ಪ್ರಯುಕ್ತ ಪ್ರಯತ್ನ ಮಾಡಲಾಗುವುದು ಎಂದರು. ಅನಿಸಿವೆ. ನಾನು ಹಿರಿಯ ಇತಿಹಾಸ ತಜ್ಞರನ್ನು ಸಂಪರ್ಕ ಮಾಡಿ ಅದನ್ನು ಕಳಿಸಿ ಸಂಪರ್ಕ ಮಾಡಿದಾಗ ಅವರು ಅದೇ ಅಭಿಪ್ರಾಯವನ್ನು ಕೊಟ್ಟರು.
ಅದರಲ್ಲಿ ದೊರಕಿದಂತಹ ಮೂರ್ತಿಗಳಲ್ಲಿ ಕೆಲವು ಮೂರ್ತಿಗಳು 17-18ನೇ ಶತಮಾನದ ವಿಜಯನಗರದ ಕಾಲಕ್ಕೆ, ವಿಜಯನಗರ ನಂತರ ಕಾಲಕ್ಕೆ ಸಂಬಂಧಪಟ್ಟ, ವಿಜಯನಗರ ನಂತರದ ಕಾಲಕ್ಕೆ ಸಂಬಂಧಪಟ್ಟವಾದರೆ ಮತ್ತೆ ಕೆಲವು ಮೂರ್ತಿಗಳು ವಿಗ್ರಹಗಳು ಬೃಹತ್ ಶಿಲಾಯುಗ ಹಾಗೂ ಐರನ್ ಏಜ್ ಕಬ್ಬಿಣಯುಗಕ್ಕೆ ಸಂಬಂಧಪಟ್ಟವ ಆಗಿವೆ ಅಂತ ಆರಂಭದ ಅಧ್ಯಯನದಲ್ಲಿ ನಮಗೆ ಕಂಡು ಬಂದಿವೆ. ಡಿಡಿ ನ್ಯೂಸ್ನೊಂದಿಗೆ ವಲಯ ಅರಣ್ಯಾಧಿಕಾರಿ ಎಸ್ಜಿ ಹೆಗಡೆ, ಅರಣ್ಯದಲ್ಲಿ ಗಿಡ ನೆಡುವ ಕಾಮಗಾರಿ ನಡೆಸುವ ವೇಳೆ ಸುಮಾರು 3-4 ಶತಮಾನಗಳ ಹಿಂದಿನ ಮಣ್ಣಿನ ಪಳೆಯುಳಿಕೆಗಳು ದೊರಕಿವೆ. ಅವುಗಳನ್ನು ಸಂಬಂಧಪಟ್ಟ ಪುರಾತತ್ವ ಇಲಾಖೆಯ ಸುಪರ್ದಿಗೆ ಒಪ್ಪಿಸಿರುವುದಾಗಿ ತಿಳಿಸಿದ್ದಾರೆ. ಜೊತೆಗೆ ಏನು ಮಾಡ್ತಾರೆ ಹೇಳೋದು ಮಾಹಿತಿ ಅವರಿಂದ ಬರಬೇಕಾಗಿದೆ, ನಮ್ಗೆ ಅದ್ರ ಬಗ್ಗೆ ಮಾಹಿತಿ ಜಾಸ್ತಿ ಇಲ್ಲ. ಅದನ್ನು ಒಂದು ವಿಷಯ ತಿಂಕ್ ಆಗಿದ್ದಕ್ಕೆ ನಾವು ಅವ್ರ ಗಮನಕ್ಕೆ ತರಬೇಕು ಅಂತ ನಾವು ಇಲಾಖೆ ನಿರ್ಣಯ ಮಾಡಿದ್ವಿ. ಸ್ಥಳೀಯ ನಿವಾಸಿ ವಿನಾಯಕ ಹೆಬ್ಬಲಸು ಈ ಪ್ರದೇಶದಲ್ಲಿ ಅನೇಕ ಪ್ರಾಚೀನ ವಸ್ತುಗಳು ಸಿಗುತ್ತಿದ್ದು ಪುರಾತತ್ವ ಇಲಾಖೆ ಉತ್ಖನನ ನಡೆಸಿ ಇನ್ನೂ ಹೆಚ್ಚಿನ ಮಾಹಿತಿ ಕಲೆ ಹಾಕಬೇಕು ಎಂದು ಅಭಿಪ್ರಾಯಪಟ್ಟರು. ಪ್ರಾಚೀನವಾದ ಮಣ್ಣಿನ ಕುಡಿಕೆಗಳು, ಮಡಿಕೆಗಳು, ಮೂರ್ತಿಗಳು ಇಂಥವುಗಳು ಸಿಗ್ತಾ ಇದ್ದಾವೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನೂ ಉತ್ಖನನವನ್ನು ಮಾಡಿದರೆ ಇಲ್ಲಿ ಅನೇಕ ಪ್ರಾಚೀನ ವಸ್ತುಗಳು ಸಿಗುವಂತಹ ಎಲ್ಲ ಸಾಧ್ಯತೆಗಳು ಇರೋದ್ರಿಂದ ಅದಕ್ಕೆ ಸಂಬಂಧಪಟ್ಟ ಇಲಾಖೆಯವರು ಅದನ್ನು ಮಾಡಬೇಕು ಅಂತ ನಾವು ಕೇಳ್ತಾ ಇದ್ದೇವೆ. ಸ್ಥಳೀಯ ನಿವಾಸಿ ವೆಂಕಟರಮಣ ಹೆಗಡೆ, ದೊರಕಿರುವ ವಸ್ತುಗಳು ಗಾರೆ ಕಂಡುಹಿಡಿಯುವುದಕ್ಕಿಂತ ಪೂರ್ವಕಾಲಕ್ಕೆ ಸಂಬಂಧಿಸಿರಬಹುದೆಂದು ಅಭಿಪ್ರಾಯಪಟ್ಟರು. ಮಡಿಕೆ ಕುಡಿಕೆ ಇತ್ಯಾದಿಗಳೆಲ್ಲ ಅವಶೇಷಗಳೆಲ್ಲ ಕಂಡು ಬರ್ತಾ ಇದೆ. ಇದನ್ನು ತುಂಬ ಈ ಕಲ್ಲುಗಳು, ಈ ದೇವಾಲಯವನ್ನು ಕಟ್ಟಿ ನೋಡಿದ್ರೆ ಕೆಂಪುಗಲ್ಲು ಕಟ್ಟಿದ್ದಾರೆ, ಅದಕ್ಕೆ ಗಾರೆಯ ಅವಲೇಶವೂ ಇಲ್ಲ. ಹಾಗಾಗಿ ಗಾರೆಯನ್ನು ಕಂಡುಹಿಡಿದ ಪೂರ್ವದ ಕಾಲದ ದೇವಾಲಯ ಆಗಿರಬೇಕು ಎನ್ನುವಂಥದ್ದೊಂದು ವಿಷಯ ಅರ್ಥ ಆಗ್ತಾ ಇದೆ. ಆತಿಥೇಯ ಆಸ್ಟ್ರೇಲಿಯಾ ಮತ್ತು ಭಾರತ ತಂಡಗಳ ನಡುವೆ ಅಡಿಲೇಡ್ನಲ್ಲಿ ನಡೆಯುತ್ತಿರುವ ಬಾರ್ಡರ್ ಗವಾಸ್ಕರ್ ಸರಣಿಯ ಮೊದಲ ಟೆಸ್ಟ್ ಕ್ರಿಕೆಟ್ ಪಂದ್ಯದ ಮೊದಲ ಇನ್ನಿಂಗ್ಸ್ನಲ್ಲಿ ಭಾರತ 244 ರನ್ ಗಳಿಸಿದೆ. ಎರಡನೇ ದಿನದಾಟ ಮುಂದುವರಿಸಿದ ಭಾರತ ನಿನ್ನೆ ಕಲೆ ಹಾಕಿದ್ದ 233 ರನ್ಗಳಿಗೆ ಕೇವಲ 11 ರನ್ ಸೇರಿಸಿ ಎಲ್ಲ ವಿಕೆಟ್ಗಳನ್ನು ಒಪ್ಪಿಸಿತು. ಆಸ್ಟ್ರೇಲಿಯಾ ತನ್ನ ಮೊದಲ ಇನ್ನಿಂಗ್ಸ್ ಆರಂಭಿಸಿದ್ದು ಇತ್ತೀಚಿನ ವರದಿ ಬಂದಾಗ 2 ವಿಕೆಟ್ ನಷ್ಟಕ್ಕೆ 30 ರನ್ ಗಳಿಸಿ ಆಡುತ್ತಿದೆ. ಈಗ ಇಂದಿನ ಪತ್ರಿಕೆಗಳ ಇಣುಕು ನೋಟ. ರೈತ ಹೋರಾಟ ನ್ಯಾಯಯುತ, ಪ್ರತಿಭಟನೆ ರೈತರ ಹಕ್ಕು, ಮಾತುಕತೆಗಾಗಿ ಕಾಯ್ದೆ ತಡೆ ಹಿಡಿಯಿರಿ, ಸರ್ಕಾರಕ್ಕೆ ಸುಪ್ರೀಂ ಸಲಹೆ. ಅತ್ಯುತ್ತಮ ನಗರವಾಗಿ ಬೆಂಗಳೂರು ಅಭಿವೃದ್ಧಿ, ಮುಖ್ಯಮಂತ್ರಿ ಯಡಿಯೂರಪ್ಪ ಪಣ. ಬೆಂಗಳೂರು ಮಿಷನ್ 2022 ಕುರಿತು ಮಾಧ್ಯಮ ಸಂವಾದ. ಗ್ರಾಮಗಳಲ್ಲಿ ಗ್ರಾಮ ಪಂಚಾಯಿತಿ ಕದನದ ರಂಗು, ಮೊದಲ ಹಂತದಲ್ಲಿ 168 ಗ್ರಾಮ ಪಂಚಾಯಿತಿಗಳ 2786 ಸದಸ್ಯ ಸ್ಥಾನಗಳಿಗೆ ಚುನಾವಣೆ. ಮಾತೃಭಾಷೆಯಲ್ಲೇ ತಾಂತ್ರಿಕ ಕೋರ್ಸ್ಗಳ ಶಿಕ್ಷಣಕ್ಕೆ ತಯಾರಿ, ಮಾರ್ಗಸೂಚಿ ಸಿದ್ಧಪಡಿಸಲು ಕಾರ್ಯಪಡೆ ರಚನೆ, ತಿಂಗಳಲ್ಲಿ ವರದಿ. ಅಕ್ಕಿ ಮೆಕ್ಕೆಜೋಳ ರಫ್ತು ವೃದ್ಧಿ, ಕೋವಿಡ್ ಬಿಕ್ಕಟ್ಟಿನ ನಡುವೆಯೂ ಭಾರತದ ಕೃಷಿ ಉತ್ಪನ್ನಗಳಿಗೆ ಜಾಗತಿಕ ಬೇಡಿಕೆ. ಇವು ಇಂದಿನ ಪತ್ರಿಕೆಗಳ ಪ್ರಮುಖ ಸುದ್ದಿ. ಉಳಿದಂತೆ ಶಾಲಾರಂಭಕ್ಕೆ ಎಸ್ಡಿಎಂಸಿ ಮೌನಕ್ರಾಂತಿ, 5 ಜಿಲ್ಲೆಗಳಲ್ಲಿ ತೆರೆದಿವೆ 35 ಶಾಲೆಗಳು, ವಿದ್ಯಾರ್ಥಿಗಳಲ್ಲಿ ನವೋಲ್ಲಾಸ. 1.55 ಲಕ್ಷ ವಿದ್ಯಾರ್ಥಿಗಳಿಗೆ ಉಚಿತ ಟ್ಯಾಬ್ಲೆಟ್ ಭಾಗ್ಯ, ಪದವಿ ಎಂಜಿನಿಯರಿಂಗ್ ವಿದ್ಯಾರ್ಥಿಗಳಿಗೆ ಕೊಡುಗೆ. ಪಂಚರಾಜ್ಯಗಳ ಚುನಾವಣೆಗೆ ತಯಾರಿ, ಮೇ ಜೂನ್ ತಿಂಗಳಲ್ಲಿ ನಡೆಯಲಿರುವ ವಿಧಾನಸಭಾ ಚುನಾವಣೆ. ಕ್ರಿಸ್ಮಸ್ ಹೊಸ ವರ್ಷಕ್ಕೆ ರಾಜ್ಯಾದ್ಯಂತ ಪಾರ್ಟಿ ನಿಷೇಧ, ಹಸ್ತಲಾಘವ ಆಲಿಂಗನ ಮಾಡುವಂತಿಲ್ಲ. ಟೆಸ್ಟ್ ಟಾಸ್ ಗೆದ್ದ ಭಾರತ ಮೊದಲ ಬ್ಯಾಟಿಂಗ್, ಮೊದಲ ದಿನ ಗಮನ ಸೆಳೆದ ವಿರಾಟ್. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರೈತರನ್ನುದ್ದೇಶಿಸಿ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಪ್ರಧಾನಿ ನರೇಂದ್ರ ಮೋದಿ ಭಾಷಣ, ಕೃಷಿ ಕ್ಷೇತ್ರದಲ್ಲಿ ಕೈಗೊಂಡಿರುವ ಸುಧಾರಣೆಗಳ ಕುರಿತು ಮಾಹಿತಿ.
28 ಸಾವಿರ ಕೋಟಿ ರೂಪಾಯಿ ಮೊತ್ತದ ರಕ್ಷಣಾ ಸಾಧನಗಳ ಖರೀದಿಗೆ ಡಿಎಸ್ಸಿ ಅನುಮೋದನೆ. ಮೇಕ್ ಇನ್ ಇಂಡಿಯಾ ಆತ್ಮ ನಿರ್ಭರ್ ಭಾರತ ಯೋಜನೆಯಡಿ ಉತ್ಪನ್ನಗಳಿಗೆ ಆದ್ಯತೆ. ಎರಡನೇ ಹಂತದ ಗ್ರಾಮ ಪಂಚಾಯಿತಿ ಚುನಾವಣೆಗೆ ನಾಮಪತ್ರ ಸಲ್ಲಿಸಲು ಇಂದು ಕಡೆ ದಿನ. ಮುಕ್ತ ನ್ಯಾಯಸಮ್ಮತ ಚುನಾವಣೆಗೆ ಸಹಕಾರ ನೀಡಲು ರಾಜಕೀಯ ಪಕ್ಷಗಳಿಗೆ ಚುನಾವಣಾ ಆಯೋಗ ಮನವಿ. ಅಡಿಲೇಡ್ ಕ್ರಿಕೆಟ್ ಟೆಸ್ಟ್ ಭಾರತ ಮೊದಲ ಇನ್ನಿಂಗ್ಸ್ನಲ್ಲಿ 244 ರನ್ಗಳಿಗೆ ಆಲ್ ಔಟ್. ಆಸ್ಟ್ರೇಲಿಯಾದಿಂದ ಆಟ ಆರಂಭ. ನಮ್ಮ ವಾರ್ತಾ ಪ್ರಸಾರವನ್ನು ನೀವು ಡಿಡಿ ಚಂದನ ನ್ಯೂಸ್ ಯೂಟ್ಯೂಬ್ ಚಾನೆಲ್ನಲ್ಲೂ ವೀಕ್ಷಿಸಬಹುದು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 1 ಗಂಟೆಗೆ ಡಿಡಿ ಚಂದನದಲ್ಲಿ. ನಮಸ್ಕಾರ.